ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಫ್ಲೂಗರ್ವಿಲ್ ಪಬ್ಲಿಕ್ ಲೈಬ್ರರಿಯನ್ನು ನೋಡ್ತೀವಿ. ಇವಾಗ ನಾವು ಫ್ಲೂಗರ್ವಿಲ್ ಪಬ್ಲಿಕ್ ಲೈಬ್ರರಿ ಪಾರ್ಕಿಂಗ್ ಲಾಟಲ್ಲಿ ಇದ್ದೀವಿ. ಅದರ ಸುತ್ತ ಯಾವ ಥರ ಇದೆ ನೋಡಿ, ಇದು ಫುಲ್ಲು ಪಾರ್ಕಿಂಗ್ ಲಾಟು. ಲೈಬ್ರರಿ ಯೂಸ್ ಮಾಡೋರು ಬಂದು ಇಲ್ಲಿ ಕಾರ್ ನಿಲ್ಲಿಸ್ತಾರೆ. ನಾವಿವಾಗ ಲೈಬ್ರರಿ ಕಡೆ ಹೊರಡ್ತಾ ಇದ್ದೀವಿ. ಇದೆ ಲೈಬ್ರರಿ ಎಂಟ್ರೆನ್ಸ್. ಲೈಬ್ರರಿ ಒಳಗೆ ಈ ಥರ ಸಪ್ರೇಟು ಒಬ್ಬೊಬ್ರಿಗೂ ಸ್ಪೇಸ್ ಇರುತ್ತೆ. ನಾವು ಓದೋದ ಯಾವುದಾದ್ರೂ ನಾವು ಸೈಲೆಂಟಾಗಿ ಇಲ್ಲಿ ನಮ್ಮ ಕೆಲಸನ ಮಾಡ್ಬೋದು. ಇದು ಸೀಟ್ ಲೈಬ್ರರಿ ಅಂತ ಇದೆ. ಅದೇ ಥರ ಇಲ್ಲಿ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟಿದ್ದಾರೆ. ಇಲ್ಲೆಲ್ಲ ಅಡಲ್ಟ್ಸ್ ನಾನ್ ಫಿಕ್ಷನ್ ಬುಕ್ ಇದೆ. ಇಲ್ಲಿ ಒಬ್ಬೊಬ್ಬರು ಅವ್ರದ್ದೇ ಆದ ಸ್ಪೇಸಲ್ಲಿ ಕೂತ್ಕೊಂಡು ನಿಶಬ್ದವಾಗಿ ಓದ್ಬೋದು. ಇದೆ ಲಾರ್ಜ್ ಪ್ರಿಂಟ್ ಬುಕ್ಸ್. ನಾವು ಸಣ್ಣ ಪ್ರಿಂಟ್ನ ನೋಡೋಕ್ಕಾಗದೆ ಇರೋರಿಗಾಗಿ ಇಲ್ಲಿ ಲಾರ್ಜ್ ಪ್ರಿಂಟ್ ಬುಕ್ ಸಿಗುತ್ತೆ. ಅಕ್ಷರ ಎಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ. ನಾರ್ಮಲ್ ಪ್ರಿಂಟ್ ಬುಕ್ ಒಂದು 500 ಪೇಜ್ ಇದ್ದರೆ ಲಾರ್ಜ್ ಪ್ರಿಂಟ್ ಬುಕ್ಕು ಒಂದು 1,000-1,200 ಪೇಜ್ ಇರುತ್ತೆ. ಅಷ್ಟು ದಪ್ಪ ಇರುತ್ತೆ. ಇದು ಬಿಸ್ನೆಸ್ ಸೆಂಟರು. ಇಲ್ಲಿ ನಾವು ಯಾವುದಾದ್ರೂ ಪ್ರಿಂಟ್ಸ್ ಕೊಡಬೇಕಂದ್ರೆ ಪ್ರಿಂಟ್ ಕೊಡ್ಬೋದು. 10 ಸೆಂಟ್ಸ್ ತಗೊಳ್ತಾರೆ. ತುಂಬಾ ಬಂದು ಅಫೋರ್ಡಬಲ್ ಪ್ರೈಸ್. ಒಂದು ಲಾರ್ಜ್ ಪ್ರಿಂಟ್ ಬುಕ್ ತಗೊಂಡಿದ್ದೀನಿ ನೋಡಿ, ಈ ಥರ ಇರುತ್ತೆ ಲಾರ್ಜ್ ಪ್ರಿಂಟ್ ಬುಕ್ ಅಂದರೆ. ಇದೆಲ್ಲ ಅಡಲ್ಟ್ ನಾನ್ ಫಿಕ್ಷನ್ ಬುಕ್ಕು. ನಿಮಗೆ ಯಾವುದೇ ಸಬ್ಜೆಕ್ಟ್ ಬೇಕಾದ್ರೂ ಆ ಸಬ್ಜೆಕ್ಟ್ ರಿಲೇಟೆಡ್ ಬುಕ್ಸು ಈ ನಾನ್ ಫಿಕ್ಷನಲ್ಲಿ ಸಿಗುತ್ತೆ ನಿಮಗೆ. ಫಸ್ಟ್ ಸೆಕ್ಷನ್ ನಾವು ಮಿಲ್ಟ್ರಿ ಬಗ್ಗೆ ನೋಡೋದು. ಇಲ್ಲಿ ನೋಡಿದ್ರೆ ನೀವು ಹೆಲ್ತು ಮೆಡಿಸನ್ ರಿಲೇಟೆಡ್ ಬುಕ್ಸ್ ಇದೆ. ಇದು ಬಂದು ಕಂಪ್ಯೂಟರ್ ಕ್ಲಾಸ್ ರೂಮ್. ಮಕ್ಕಳು ಯಾವುದಾದ್ರೂ ಕಂಪ್ಯೂಟರ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ಕಂಪ್ಯೂಟರ್ ರಿಲೇಟೆಡ್ ಯಾವುದಾದ್ರೂ ವರ್ಕನ್ನ ಇಲ್ಲಿ ಹೇಳ್ಕೊಡ್ತಾರೆ. ಅಂಥವ್ರಿಗೆ ಈ ಕ್ಲಾಸ್ ರೂಮ್ನ ಯೂಸ್ ಮಾಡ್ಕೋಬೋದು. ಅಂಥವ್ರಿಗೆ ಕ್ಲಾಸ್ ರೂಮ್ನ ಯೂಸ್ ಮಾಡ್ಬೋದು. ಅದೇ ಥರ ಇವಾಗ ಲಿಟ್ರೇಚರ್ ಇದು ಮತ್ತೆ ಫಿಕ್ಷನ್ ಬುಕ್ಸು ಸ್ಟಾರ್ಟ್ ಆಯಿತು. ಇಲ್ಲಿಂದ ಇರೋದೆಲ್ಲ ಫಿಕ್ಷನ್. ಈ ಸೆಕ್ಷನ್ ಫುಲ್ಲು ಎಂಡಲ್ಲಿರೋ ವಾಲ್ ಬಿಟ್ಟರೆ ಮಿಕ್ಕಿದ್ದೆಲ್ಲ ಇಲ್ಲಿ ಅಡಲ್ಟ್ ರಿಲೇಟೆಡ್ ಸೆಕ್ಷನ್. ಜೂನಿಂತ್ ಮಂತ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. June 19th ಇದೆ. June 20th ಬಂದು ಪಬ್ಲಿಕ್ ಹಾಲಿಡೇ ಟೆಕ್ಸಸಲ್ಲಿ.
ಆ ಸ್ಲೇವರಿ ಎಂಡ್ ಆದ ದಿನಾನ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಇದು ಸ್ಪ್ಯಾನಿಷ್ ಬುಕ್ ಸ್ಪೇಸ್, ಇಲ್ಲಿ ಸ್ಪ್ಯಾನಿಷ್ ರಿಲೇಟೆಡ್ ಬುಕ್ಸ್ ಇದೆ. ಎಸ್ಪನಾಲ್ ಪರಾ ಅಡಲ್ಟೋಸ್, ಅಡಲ್ಟ್ ರಿಲೇಟೆಡ್ ಅಡಲ್ಟ್ ಫಿಕ್ಷನ್ ಬುಕ್ ಇದೆ ಇಲ್ಲಿ. ಮತ್ತು ಇಲ್ಲಿ ನೀವು ಕಂಪ್ಯೂಟರ್ ಏನಾದರೂ ಯೂಸ್ ಮಾಡ್ಬೋದು ಅಂದರೆ ಈ ಕಂಪ್ಯೂಟರ್ ಯೂಸ್ ಮಾಡ್ಬೋದು. ಒಬ್ಬೊಬ್ಬರಿಗೆ ಈ ಲೈಬ್ರರಿಲಿ 1 ಅವರ್ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ನೀವು ಬಂದ ಮೇಲೆ ಚೆಕ್ ಮಾಡ್ಕೊಬೋದು, ಅಥವಾ ಯಾರಿಗಾದರೂ ಮೇಲ್ ಕಳಿಸ್ಬೇಕು ಅಥವಾ ಏನಾದರೂ ಚೆಕ್ ಮಾಡಬೇಕು ಆ ರೀತಿ ವರ್ಕೆಲ್ಲ ಕಂಪ್ಯೂಟರ್ ರಿಲೇಟೆಡ್ ಮಾಡ್ಕೊಬೋದು. ಮತ್ತು ಇದು ಮಕ್ಕಳ ಸೆಕ್ಷನ್ನು. ಆಗಲೇ ನಾವು ಅಡಲ್ಟ್ರಲ್ಲೇ ಅಡಲ್ಟ್ ಬುಕ್ ಸೆಕ್ಷನ್ ನೋಡಿದಲ್ವ, ಅದೇ ರೀತಿ ಇದು ಮಕ್ಕಳ ನಾನ್ ಫಿಕ್ಷನ್ ಸೆಕ್ಷನ್ನು. ಅದೇ ರೀತಿ ಇಲ್ಲಿ ನಾವು ಈ ಶೆಲ್ಫ್ ಎಂಡಲ್ಲಿ ನೋಡಿದ್ರೆ ಮಕ್ಕಳು ಯೂಸ್ ಮಾಡುವಂಥ ಕಂಪ್ಯೂಟರ್ಸು ಇದೆ. ಮಕ್ಕಳು ಬಂದು ಮಕ್ಕಳು ಅದೇನು ಸ್ಕೂಲಲ್ಲಿ ಏನಾದರೂ ಹೋಮ್ವರ್ಕ್ ಕೊಟ್ಟಿದ್ದರೆ ಬಂದು ಇಲ್ಲಿ ಹೋಮ್ವರ್ಕು ಮೇಲ್ ಚೆಕ್ ಮಾಡೋದು ಯಾವುದೋ ಒಂದು ಅವರ ಅವಶ್ಯಕತೆಗೆ ಕಂಪ್ಯೂಟರ್ನ ಅವರು ಇಲ್ಲಿ ಯೂಸ್ ಮಾಡ್ಬೋದು. ಫುಲ್ ಹೇಳ್ತಲ್ಲ ಕಿಡ್ ಸೆಕ್ಷನ್ ಬುಕ್ಸು. ಇದು ಫಿಕ್ಷನ್. ಇದು ಆಡಿಯೋ ವಿಡಿಯೋ ಲೈಬ್ರರಿ ಇದೆ ಇಲ್ಲಿ. ಇದೆಲ್ಲ ವಿಡಿಯೋ ಡಿಸ್ ಕಲೆಕ್ಷನ್ಸ್ ಇದ್ದಾವೆ. ಇದು ಟಿ ವಿ ಶೋಸ್, ಇದು ಡಿ ವಿ ಡಿಸ್, ಇದು ಆಡಿಯೋ ಬುಕ್ಸ್. ಇವರು ಲೈಬ್ರರಿ ಆ್ಯಪಲ್ಲೂ ನಿಮಗೆ ಆಡಿಯೋ ವಿಡಿಯೋಸ್ ಎಲ್ಲ ಸಿಗುತ್ತೆ. ಇಲ್ಲ ನನಗೆ ಆಡಿಯೋ ವಿಡಿಯೋ ಕಲೆಕ್ಷನ್ಸ್ ಬೇಕಂತೇಳಿದ್ರೆ ಅಲ್ಲಿ ಹೋಗಿ ತೊಗೊಬೋದು. ಇದು ಟೀನ್ ಸ್ಪೇಸ್, ಟೀನ್ಸ್ಗೆ ಯೂಸ್ ಮಾಡೋಕ್ಕಂತಲೇ ಇಲ್ಲಿ ಟೀನ್ಸ್ ಬಂದು ಕೂತ್ಕೊಂಡು ಓದ್ಬೋದು. ಅದೇ ರೀತಿ ಅವ್ರಿಗೆ ಬೇಕಾಗುವಂಥ ಆ ಏಜ್ ಗ್ರೂಪ್ ಇದೆಯಲ್ಲ, ಟೀನೇಜ್ ಗ್ರೂಪ್ ಅವರು ಓದುವಂಥ ಬುಕ್ಸ್ ಇದ್ದಾವೆ ಇಲ್ಲಿ ಫುಲ್. ಇದು ಈ ಕಂಪ್ಲೀಟ್ ಸ್ಪೇಸ್ ಬಂದು ಟೀನ್ ಸ್ಪೇಸ್. ನಾನು ಆ ಕಡೆ ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಒಂದಷ್ಟು ಜನ ಹುಡುಗರು ಕೂತಿದ್ದಾರೆ. ಇದು ಲೈಬ್ರರಿ ಎಂಟ್ರೆನ್ಸ್. ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಈ ಸೆಕ್ಷನಲ್ಲಿ ಲೈಬ್ರರಿಲಿ ಏನೇನು ಪ್ರೋಗ್ರಾಮ್ ನಡೆಯುತ್ತೆ ಆ ರಿಲೇಟೆಡ್ ಇನ್ಫಾರ್ಮೇಷನ್ನ ಇಟ್ಟಿದ್ದಾರೆ. ನೀವು ಯಾವ್ದಾದ್ರೂ ಪ್ರೋಗ್ರಾಮ್ಗೆ ರಿಜಿಸ್ಟರ್ ಮಾಡಬೇಕು ಅಥವಾ ಯಾವ್ದಾದ್ರು ತಿಳ್ಕೊಬೇಕಾದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ಒಂದಷ್ಟು ಪೇಂಟಿಂಗ್ಸ್ ಇಟ್ಟಿದ್ದಾರೆ, ಅದನ್ನು ತುಂಬ ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. Libraries are for everyone. Free library care cabinet ಅಂತೆ. ಆ ಕ್ಯಾಬಿನೆಟ್ ತೊಗೊಂಡೋಗಿ ನಾವು ಮನೇಲಿ ಇಟ್ಕೊಂಡು ಲೈಬ್ರರಿ ಮಾಡ್ಕೊಬೋದು. ಇದು ಇನ್ನೊಂದು ಸ್ಪ್ಯಾನಿಷ್ ಬುಕ್ ಸೆಗ್ಮೆಂಟ್. ಈ ಲೈಬ್ರರಿಗೆ ಬಂದಿರುವಂಥ ಅವಾರ್ಡ್ಸ್, ಈ ಲೈಬ್ರರಿ ಪಬ್ಲಿಕ್ ಕಾಂಟ್ರಿಬ್ಯೂಷನ್ನ ರೆಕಗ್ನೈಸ್ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಂಧಿಸೋಣ. ಬಾಯ್.